ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪದವಿ ಕ್ಷೇತ್ರದಲ್ಲಿ ನಿಂತಿರುವಂಥ ಪ್ರತಾಪ್ ರೆಡ್ಡಿ ಭೂಗಳ ಕೂಡ 2009 ಒಬ್ಬ ಜತ್ತದಳದಿಂದ ಬುಡಕ್ಕೆ ಅಧ್ಯಕ್ಷ ಆಗಿರುವಂಥ ವ್ಯಕ್ತಿ. ಆ ಭಾಗದಲ್ಲಿ ಬಳ್ಳಾರಿನಗರ ಸುತ್ತಮುತ್ತ ಎಲ್ಲ ಒಂದು ಬೆಲೆ ಬಾಳುವ ಭೂಮಿಯನ್ನು ನೋಡಿಕೊಂಡು ಇವತ್ತು ಬಳ್ಳಾರಿ ಬಂಡೆಟ್ಟಿಗರ ಗ್ರಾಮದ ಜಾಗದಲ್ಲಿ ಸುಮಾರು 130 ಎಕರೆಯಷ್ಟು ಜಮೀನನ್ನು ಅದನ್ನ ಕಿತ್ಕೊಳ್ಬೇಕಂತ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಮಾಯಕರ ಮೇಲೆ ಸುಳ್ಳು ಕೇಸು, ಅಟ್ರಾಟಿಸ್ ಕೇಸು ಈ ಥರ ಹಾಕಿ ತನ್ನ ಕೆಲವು ಗುಲಾಮರ ಕಡೆಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದಾನೆ. ಮುಸ್ಲಿಮ್ಸು, ಕುರುಬರು, ಈಡಿಗರು, ಅಗಸರು, ಮಾದಿಗರು, ಶೋಷಿತ ಸಮುದಾಯಗಳ ಭೂಮಿಯನ್ನು ಕಿತ್ಕೊಳ್ಳಕ ತುಂಬ ಪ್ರಯತ್ನ ಮಾಡ್ತಿದ್ದಾನೆ. ಆದರೂ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಮತ್ತು ಕಳೆದ ಒಂದು 2017-18 ಸಂದರ್ಭದಲ್ಲಿ ನಾವು ಬಂಡೆಟ್ಟಿ ಭೂ ಹೋರಾಟ ಕೈಗೊಂಡಿದ್ದೀವಿ. ಇಡೀ ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು ಕೂಡ. ಅದನ್ನ ಅಂಥ ಜಮೀನು ಕೈಗೊಂಡು ಅಲ್ಲಿನ ಭೂಗಳತನ ಜನಗಳ ದಬ್ಬಳಿಕೆ ಮಾಡ್ತಾ ದೌರ್ಜನ್ಯ ಮಾಡ್ತಾ ಇಲ್ಲದ ಬಲ್ಲದ ಸುಳ್ಳು ಸುಳ್ಳು ಕೇಸ್ ಹಾಕಿ ಅಂತ ಜನರಿಗೆ ತೊಂದರೆ ಕೊಡಿದ್ದೇನೆ. ಇಂಥ ಒಬ್ಬ ಭೂಗಳ ಭ್ರಷ್ಟ, ಕಡು ಭ್ರಷ್ಟ ಮತ್ತು ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿಸುವಂತ ವ್ಯಕ್ತಿ, ಕೊಲೆಗಾರ ಪ್ರಯತ್ನ ಮಾಡುವಂತ ವ್ಯಕ್ತಿ ಕೂಡ ಈ ಮನುಷ್ಯ. ಇಂಥ ಒಬ್ಬ ವ್ಯಕ್ತಿ ಇವತ್ತು ಚುನಾವಣೆ ಪದವೀಧರ ಕ್ಷೇತ್ರದಲ್ಲಿ ನಿಲ್ಗಡಿದ್ದಾನೆ, ಅಭ್ಯರ್ಥಿಯಾಗಿ. ಇಂಥ ಒಬ್ಬ ಭ್ರಷ್ಟ ಒಳಗೆ ಆಮ್ ಆದ್ಮಿ ಪಾರ್ಟಿ ಅಂತ ಪ್ರಾಮಾಣಿಕ ಪಕ್ಷ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿರ್ತಕ್ಕಂಥ ಪಕ್ಷ ಕೇಂದ್ರದಲ್ಲಿ ಒಂದು ಐಡಿಯಿಂದ 5-6 ಬಾರಿ ನೋಟಿಸ್ ಕೊಟ್ಟರು ಕೂಡ ಕ್ಯಾರೆ ಅನ್ನೋದಂತ ಕೇಜ್ರಿವಾಲ್ ಅವರ ಪಾರ್ಟಿ ಪಕ್ಷ. ಇಂಥ ಒಂದು ಪಕ್ಷ ಒಬ್ಬ ಭೂಗಳ್ಳ ಪ್ರತಾಪ್ ರೆಡ್ಡಿಯ ಪರವಾಗಿ ಚುನಾವಣಾ ವಿಷಯದಲ್ಲಿ ಆತನ ಜೊತೆಗೆ ನಿಂತುಕೊಂಡು ಆತನ ಓಟ್ ಹಾಕಿದೆ ಅಂತ ಹೇಳ್ಬಿಟ್ಟು ಕೇಳೋದು ಎಷ್ಟು ವಿಪರ್ಯಾಸ. ಮತ್ತು ನಮ್ಗೆ ಆಶ್ಚರ್ಯ ಆಗಿದ್ದು ಕೂಡ ಪ್ರಾಮಾಣಿಕ ಪಕ್ಷ ಆಗಿರ್ತಕ್ಕಂಥ ಆಮ್ ಆದ್ಮಿ ಪಾರ್ಟಿ ಇವತ್ತು ಕಡು ಭ್ರಷ್ಟ ಪ್ರತಾಪ್ ರೆಡ್ಡಿಗೆ ಬೆನ್ನಿಗೆ ನಿಂತುಕೊಂಡು ಚುನಾವಣೆಗೆ ಓಟ್ ಕೇಳ್ತಾ ಇದ್ರಲ್ಲ ಪದವಿ ಕ್ಷೇತ್ರದಲ್ಲಿ ಸರಿಯಾದ ಆಲೋಚನೆ ಮಾಡಿದ್ದಾರೆ. ಮೀರು ಮುಖ್ಯಮಂತ್ರಿ ಚಂದ್ರೆ ಅವರೇ ಅಧ್ಯಕ್ಷರೇ, ನಿಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥ ಪ್ರಮುಖರು ಈ ಬಳ್ಳಾರಿಯಲ್ಲಿ ಇರ್ತಕ್ಕಂಥವರಿಗೆ ಅವ್ರಿಗೆ ಯಾಕೆ ಈ ರೀತಿ ನೀವು ಗೈಡ್ಲೈನ್ಸ್ ಮಾಡಿ ಸಹಾಯ ಸಲಹೆ ನೀಡಿ ಪ್ರತಾಪ್ ರೆಡ್ಡಿ ಬೆಂಬಲ ಕೊಡಿ ಅಂತ ಯಾಕೆ ನಿಮಗೆ ಈ ರೀತಿ ಅವ್ರಿಗೆ ಸಲಹೆ ಮಾಡಿದ್ರು ಅನ್ನೋದು ನಮಗಂತೂ ತಿಳಿಯದ ವಿಷಯವಾಗಿದೆ. ದಯವಿಟ್ಟು ಹೇಳ್ತಾ ಇದ್ದೀವಿ, ನಾವು ಮನೆ ಮಾಡಿ ತಂತ ಇದ್ದೀವಿ. ಈ ಕಲ್ಯಾಣ ಕರ್ನಾಟಕದಲ್ಲಿರುವಂಥ ಎಲ್ಲ ಪದವೀಧರರ ಮತದಾರರಲ್ಲಿ ನನ್ನ ಮನವಿ, ದಯವಿಟ್ಟು ಹೇಳ್ತೀನಿ ಕೈ ಮುಗಿದು ನಿಮಗೆ, ಇಂಥ ಕಡು ಭ್ರಷ್ಟನಿಗೆ ನೀವು ಓಟ್ ಹಾಕ್ಬೇಡಿ, ಇಂಥ ಭ್ರಷ್ಟನಿಗೆ ನೀವು ಓಟ್ ಹಾಕ್ಬೇಡಿ, ಇಂಥ ಭೂಗಳನಿಗೆ ನೀವು ಓಟ್ ಹಾಕ್ಬೇಡಿ. ಒಂದು ವೇಳೆ ಪದವೀಧರ ಕ್ಷೇತ್ರದಲ್ಲಿ ಅವ್ರು ಏನಾದರೂ ಗೆದ್ದರೆ ನಿಜವಾಗ್ಲೂ ಅಮಾಯಕರ ಸಾಮಾನ್ಯ ಬಡಜನರ ಭೂಮಿ ಕಿತ್ಕೊಳ್ಳೋಕೆ ಏನೆಲ್ಲ ಪ್ರಯತ್ನ ಮಾಡ್ತಾನ, ಇಂಥ ವ್ಯಕ್ತಿ ಗೆದ್ದು ಬರಬಾರ್ದು. ದಯವಿಟ್ಟು ಎಲ್ಲ ಪದವೀಧರ ಕ್ಷೇತ್ರದ ಮತದಾರರಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಿದ್ದೀನಿ, ವಿಮರ್ಶೆ ಮಾಡಿ, ತನಿಖೆ ಮಾಡಿ, ಇವನ ಬಗ್ಗೆ ನೀವು ಬಳ್ಳಾರಿ ಭಾಗದಲ್ಲಿ ಎಂಥ ವ್ಯಕ್ತಿ ಅಂತ ಸರ್ವೆ ಮಾಡಿ ನಿರ್ಧಾರ ಮಾಡಿ, ಇಂಥ ವ್ಯಕ್ತಿ ಬಗ್ಗೆ ನೀವು ನಿರ್ಧಾರ ಮಾಡಿ. ಒಂದು ಪ್ರಾಮಾಣಿಕ ನಿಮ್ಮ ಮತದಾನವನ್ನು ಒಬ್ಬ ಪ್ರಶ್ನೆಗೆ ಓಟ್ ಆಗಲ್ಲ ಹೋಗಲಾರ್ದಂಗೆ ಕಾಪಾಡಿಕೊಂಡು ನೀವು ಪ್ರಾಮಾಣಿಕರಾದಂಥ ವ್ಯಕ್ತಿಗಳಿಗೆ ಯಾರಿಗಾದರೂ ಓಟ್ ಹಾಕಿ. ದಯವಿಟ್ಟು ಭೂಗಳ್ಳ ಭ್ರಷ್ಟ ಮತ್ತು ಗೂಂಡ ಕೂಡ ನಮ್ಮನ್ನು ನನ್ನ ಮೇಲೆ ಕೂಡ ಕೊಲೆ ಯತ್ನ ಕೂಡ ಮಾಡಿದರು. ಬಳ್ಳಾರಿ ಡಿ ಶಾಪ್ಸ್ ಕಂಪೌಂಡ್ನಲ್ಲಿ ಅಮಾಯಕರು ಹಿಡ್ಕೊಂಡು ಕೊಲೆ ಮಾಡಿಸೋದು, ಅಮಾಯಕರು ಹಿಡ್ಕೊಂಡು ಸುಳ್ಳು ಕೆಸ ಹಾಕ್ಸೋದು, ಈ ರೀತಿ ಇಂಥ ವ್ಯಕ್ತಿ ಮಾಡ್ತದನ್ನ ಇಂಥ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಮತ ನೀಡಬಾರ್ದು ಅಂತೇಳಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಜೈ ಭೀಮ್ ಲಾಲ್ ಸಲಂ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.